ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ತುಂಬ ಜನ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ದುಡ್ಡು ನಿಲ್ತಾನೆ ಇಲ್ಲ ಕೊಟ್ಟಿರೋ ದುಡ್ಡು ವಾಪಸ್ ಬರ್ತಾ ಇಲ್ಲ ಮನೆಯಲ್ಲಿ ವಿಪರೀತ ಜಗಳ ಆಗ್ತಾ ಇದೆ ಅಂತ ಅಂದ್ಕೊಂಡ್ರೆ ಮನೆಯಲ್ಲೇ ಸಿಗ್ತಕ್ಕಂತಹ ಅತ್ಯಂತ ಕಡಿಮೆ ಬೆಲೆಗೆ ಸಿಗ್ತಕ್ಕಂತಹ ಈ ವಸ್ತುವನ್ನು ಬಳಸಿ ಈ ರೀತಿ ಮನೆಯಲ್ಲಿ ಉಪಯೋಗ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಪರಿಣಾಮ ಉಂಟಾಗಿ ಒಳ್ಳೆ ಫಲನು ಸಿಗ್ತಾ ಇರುತ್ತೆ ನೋಡಿ ತುಂಬಾ ಜನ ಗಾದೆ ಮಾತು ಹೇಳ್ತಾ ಇರ್ತಾರೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಮಜ್ಜಿಗೆ ಇಲ್ಲದ ಊಟ ಊಟವಲ್ಲ ಅಜ್ಜಿ ಇಲ್ಲದ ಮನೆ ಮನೆಯಲ್ಲ ಅಂತ ಹೇಳ್ತಾ ಇರ್ತಾರೆ ಅದರಂತೆ ಊಟಕ್ಕೆ ಉಪ್ಪು ಇಲ್ಲದೆ ಇದ್ರೆ ಅದು ರುಚಿನೇ ಕೊಡೋದಿಲ್ಲ ಪ್ರತಿ ಒಂದು ಊಟ ರುಚಿ ಕೊಡಬೇಕು ಅನ್ನೋದಾದ್ರೆ ಅದರಲ್ಲಿ ಉಪ್ಪು ಹಾಕಿರ್ಲೇಬೇಕು ಅಂತ ಊಟವನ್ನ ಎಲ್ಲರೂ ಇಷ್ಟಪಡ್ತಾರೆ ಹಾಗೆ ಈ ಉಪ್ಪಿನಿಂದ ನಾವು ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕೆಲವೊಂದು ತೊಂದರೆಗಳಿಗೆ ಉಪಯೋಗ ಮಾಡೋದ್ರಿಂದ ಒಳ್ಳೆಯ ರೀತಿಯಲ್ಲಿ ಫಲಿತಾಂಶ ಸಿಗುತ್ತೆ ಇದು ಅಡುಗೆಯಲ್ಲಿ ಕೇವಲ ರುಚಿ ಹೆಚ್ಚಿಸೋದು ಅಷ್ಟೇ ಅಲ್ಲದೆ ವಾಸ್ತು ಪ್ರಕಾರ ಮನೆಯಲ್ಲಿದ್ದರೆ ಬಹಳ ಒಳ್ಳೆಯದು ಸಮೃದ್ಧಿ ಯಶಸ್ಸು ಹಾಗೂ ಖ್ಯಾತಿ ಇದು ಇದರಿಂದ ಸಿಗ್ತಾ ಇರುತ್ತೆ ಇದರಿಂದ ದೋಷಗಳಿಂದ ಮುಕ್ತಿ ಪಡಿಕೊಳ್ಬಹುದು ಕೆಟ್ಟ ಆಲೋಚನೆಗಳಿಂದ ಅನಾರೋಗ್ಯದಿಂದನೂ ಸಹ ದೂರ ಉಳ್ಕೊಳ್ಬಹುದು ಒಂದು ಚಿಟಿಕೆ ಉಪ್ಪು ಸಾಕಷ್ಟು ಅದ್ಭುತ ಪರಿಣಾಮವನ್ನು ಬೀಳ್ತಾ ಇರುತ್ತೆ ಹೇಗೆಲ್ಲ ಬಳಸಬಹುದು ಅಂತ ನೋಡೋಣ ಒಂದು ಗಾಜಿನ ಬಟ್ಟಲಿನಲ್ಲಿ ಒಂದು ಮುಷ್ಟಿಯಷ್ಟು ಉಪ್ಪನ್ನು ಹಾಕ್ಕೊಂಡು ಬಾತ್ರೂಮ್ ಅಲ್ಲಿ ಜಾಗದಲ್ಲಿ ಒಂದು ಮೂಲೆಯಲ್ಲಿ ಇರಿಸಬೇಕು ಇದನ್ನು ಪ್ರತಿದಿನ ಬದಲಾಯಿಸ್ತಾ ಇರಬೇಕು ಹೀಗೆ ಮಾಡೋದ್ರಿಂದ ವ್ಯಕ್ತಿಯ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತೆ ಬಡತನ ಅನ್ನೋದು ದೂರ ಹೋಗುತ್ತೆ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ರೆ ಅದು ಸಹ ದೂರ ಹೋಗ್ತಾ ಇರುತ್ತೆ ಇನ್ನು ಆಹಾರ ಸೇವನೆ ಮಾಡುವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ಬೆಳಿಗ್ಗೆ ಮಧ್ಯಾಹ್ನ ಆಗಲಿಲ್ಲ ಅಂತಂದ್ರೆ ರಾತ್ರಿ ಸಮಯದಲ್ಲಿ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಮಧ್ಯದಲ್ಲಿ ಉಪ್ಪನ್ನು ಇಟ್ಕೊಂಡು ಊಟವನ್ನು ಮಾಡೋದ್ರಿಂದ ಮನೆ ಮಂದಿಗೆ ಇರತಕ್ಕಂತಹ ಎಲ್ಲ ಸಂಕಷ್ಟಗಳು ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ ಜೊತೆಗೆ ಒಬ್ರಿಗೊಬ್ರು ಕಂಡ್ರೆ ಆಗ್ತಾ ಇರೋದಿಲ್ಲ ಕೋಪ ಬರ್ತಾ ಇರುತ್ತೆ ಜಗಳ ಮಾಡ್ಕೊತಾ ಇರ್ತಾರೆ ವಿನಾಕಾರಣ ಅಂತದೆಲ್ಲವೂ ಸಹ ದೂರ ಆಗ್ತಾ ಇರುತ್ತೆ ಇನ್ನು ಶಾಸ್ತ್ರಗಳ ಪ್ರಕಾರ ಕೆಂಪು ಬಟ್ಟೆಯಲ್ಲಿ ಉಪ್ಪನ್ನು ಹಾಕಿ ಅದನ್ನು ಗಂಟು ಕಟ್ಟಿ ಮನೆಯ ಮುಂಭಾಗಿಲಿಗೆ ಅಂದ್ರೆ ಮೈನ್ ಡೋರ್ನ ಮೇಲೆ ನೇತಾಕೋದ್ರಿಂದ ಮನೆಯೊಳಗಡೆ ಬರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ ಇದರಿಂದ ಉತ್ತಮ ಕಂಪನಗಳು ಉಂಟಾಗುತ್ತೆ ಪಾಸಿಟಿವ್ ಎನರ್ಜಿ ಮನೆಗೆ ಬರ್ತಾ ಇರುತ್ತೆ ಮತ್ತೆ ಭಾನುವಾರ ಬಿಟ್ಟು ಮಿಕ್ಕ ದಿನಗಳಲ್ಲಿ ನೀರಿನಲ್ಲಿ ಉಪ್ಪನ್ನು ಹಾಕ್ಕೊಂಡು ಮನೆನ ಒರೆಸ್ಬೇಕಾಗುತ್ತೆ ಮೂಲೆ ಮೂಲೆನೂ ಸಹ ಉಪ್ಪು ನೀರಿಂದ ಕ್ಲೀನ್ ಮಾಡೋದ್ರಿಂದ ಬಡತನ ದಾರಿದ್ರ್ಯ ಅನ್ನೋದು ದೂರ ಆಗ್ತಾ ಇರುತ್ತೆ ಇನ್ನು ಮನೆಯಲ್ಲಿ ಹಣಕಾಸು ಬರಬೇಕು ವ್ಯವಹಾರ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಇನ್ವೆಸ್ಟ್ ಮಾಡಿರೋ ದುಡ್ಡೆಲ್ಲ ಯಾವುದೇ ರೀತಿ ತೊಂದರೆ ಇಲ್ಲದೆ ಅದು ಆರಾಮಾಗಿ ಬರಬೇಕು ಅನ್ನೋದಾದ್ರೆ ನೈಋತ್ಯ ದಿಕ್ಕಿನಲ್ಲಿ ಒಂದು ಗಾಜಿನ ಬಟ್ಟಲಿನಲ್ಲಿ ನೀರು ಹಾಕ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಅಕಸ್ಮಾತ್ ಏನಾದರೂ ತೊಂದರೆಗಳಾಗ್ತಾ ಇದ್ರೆ ಅಥವಾ ಬೇರೆಯವರಿಂದ ತೊಂದರೆ ಆಗ್ತಾ ಇದ್ರೆ ಅಂತಹ ತೊಂದರೆಗಳೆಲ್ಲವೂ ಸಹ ದೂರ ಆಗಿ ಹಾಕಿರುವ ಬಂಡವಾಳ ವಾಪಸ್ ಬರ್ತಾ ಇರುತ್ತೆ ಇನ್ನು ಸ್ನಾನ ಮಾಡುವಾಗ ನೀರಿಗೆ ಉಪ್ಪನ್ನು ಹಾಕಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ದೇಹದ ಅಂಗಾಂಗಗಳಲ್ಲಿ ವಿಷವನ್ನು ಇದು ದೂರ ಮಾಡುತ್ತೆ ಚರ್ಮದ ಮೇಲಿನ ಬ್ಯಾಕ್ಟೀರಿಯಾವನ್ನು ಸಹ ಇದು ದೂರ ಮಾಡುತ್ತೆ ಮನಸ್ಸಿಗೆ ಒಂಥರ ಉಲ್ಲಾಸ ಇರುತ್ತೆ ತಾಜಾತನದ ಅನುಭವ ಆಗುತ್ತೆ ಆಗ ಕೆಲಸ ಮಾಡೋದಕ್ಕೆ ಉತ್ಸಾಹ ಇರುತ್ತೆ ಕೆಲಸ ಮಾಡೋದಕ್ಕೆ ಉತ್ಸಾಹ ಬಂದ್ರೆನೆ ದುಡಿಯೋಕೆ ಸಾಧ್ಯ ಆಗೋದು ಆಗಲೇ ದುಡ್ಡು ಜಾಸ್ತಿ ಆಗೋದು ಮತ್ತೆ ಇನ್ನು ಉಪ್ಪು ನೀರಿನ ಸ್ನಾನದಿಂದ ಈ ಸಂಧಿ ನೋವು ಬೆನ್ನು ನೋವು ದೂರ ಆಗ್ಬಿಡುತ್ತೆ ರಕ್ತ ಸಂಚಾರ ಸುಗಮ ಆಗ್ತಾ ಇರುತ್ತೆ ಗಾಯಗಳು ಸಹ ಬೇಗ ಗುಣ ಆಗ್ತಾ ಇರುತ್ತೆ ಹಾಗಾಗಿ ಉಪ್ಪು ನೀರಿನ ಸ್ನಾನ ತುಂಬಾ ಮುಖ್ಯ ಆಗಿರುತ್ತೆ ಇನ್ನು ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಯಾರಿಗೂ ಕಾಣದೇ ಇರೋ ರೀತಿಯಲ್ಲಿ ಒಂದು ಗಾಜಿನ ಬಟ್ಟಲಿನಲ್ಲಿ ಉಪ್ಪು ಮತ್ತು ಲವಂಗವನ್ನು ಹಾಕಿ ಒಂದು ಕಡೆ ಇರೋ ಇಡೋದ್ರಿಂದ ಮನೆಯಲ್ಲಿ ಶಾಂತಿ ಸಂತೋಷ ತುಂಬಿಕೊಳ್ಳುತ್ತೆ ವಿನಾಕಾರಣ ಜಗಳಗಳು ಮನಸ್ತಾಪಗಳು ಕಲಹಗಳು ದೂರ ಆಗ್ತಾ ಇರುತ್ತೆ ಹಾಗಾಗಿ ಎಲ್ಲ ದೋಷಗಳನ್ನು ನೆಗೆಟಿವ್ ಎನರ್ಜಿನ ದೂರ ಮಾಡೋದಕ್ಕೆ ವಾರಕ್ಕೊಂದು ಸಲಿನಾದರೂ ಈ ರೀತಿ ಒಪ್ಪಿನಿಂದ ಈಗ ಹೇಳ್ತಕ್ಕಂತಹ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ರೆ ಮನೆಯಲ್ಲಿ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ ನಿಧಾನಕ್ಕೆ ಒಂದೊಂದೇ ಸರಿ ಹೋಗ್ತಾ ಬರ್ತಾ ಇರುತ್ತೆ ಯಾರು ಏನು ಇಷ್ಟೇ ಹೇಳಿದ್ರೂ ಸಹ ನಮ್ಮ ಮನೆಯಲ್ಲೇ ಸಿಗ್ತಕ್ಕಂಥ ಕೆಲವೊಂದು ವಸ್ತುಗಳನ್ನು ಬಳಸ್ಕೊಂಡು ಈ ರೀತಿ ತೊಂದರೆಗಳನ್ನು ದೂರ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ ನೋಡಿ ಇದೆಲ್ಲ ಚಿಕ್ಕ ಚಿಕ್ಕ ಒಂದು ರೆಮಿಡೀಸು ಇಂತಹ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಖರ್ಚುಗಳು ಬರೋದಿಲ್ಲ ಜೊತೆಗೆ ಇದು ನಿಧಾನವಾಗಿ ಸರಿ ಹೋಗ್ತಾ ಇರುತ್ತೆ ಬೇಗ ಸರಿ ಹೋಗಬೇಕು ಅಂತ ಆಸೆ ಪಡಬಾರ್ದು ನಾವು ಮಾಡ್ತಕ್ಕಂತಹ ಈ ಒಂದು ಪರಿಹಾರಕ್ಕೆ ಏನೆಲ್ಲ ನಾವು ಮಾಡ್ತಾ ಇರ್ತೀವೋ ಅದು ಯಾವ ರೀತಿಯಲ್ಲಿ ಮಾಡ್ತಿರ್ತೀವೋ ಅದರ ಮೇಲೆ ಇದು ಅವಲಂಬನೆ ಆಗಿರುತ್ತೆ ಹಾಗಾಗಿ ನಂಬಿ ಇದನ್ನು ಮಾಡಿ ಆದಷ್ಟು ಮನೆಯನ್ನು ಸಕಾರಾತ್ಮಕವಾಗಿ ತುಂಬಿಸಿ ಎಲ್ಲರೂ ದುಡಿದು ಒಳ್ಳೆಯ ರೀತಿಯಲ್ಲಿ ಬಾಂಧವ್ಯವನ್ನು ಹೆಚ್ಚಿಸಿಕೊಂಡು ಸುಖವಾಗಿ ಹಣಕಾಸಿನ ತೊಂದರೆ ಇಲ್ಲದೆ ಶಾಂತಿಯಿಂದ ಬದುಕಬಹುದು